ನಮಸ್ಕಾರ ವೀಕ್ಷಕರೇ, ಭಾರತಕ್ಕೆ ಮತ್ತೊಂದು ಬೆದರಿಕೆಯನ್ನು ಹಾಕಿದರೆ ಈ ಹಿಂದೆ ಏನು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗಿತ್ತು ಅದಕ್ಕಿಂತ ಡೇಂಜರ್ ಆಗಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಮತ್ತೆ ಇರ್ಲಾರ್ದೇ ಇರುವೆ ಬಿಟ್ಕೊಂಡ್ರು ಅಂತ ಹೇಳ್ತಾರಲ್ವಾ, ಅದೇ ರೀತಿ ಕೆನಡಾಗೆ ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು ಅದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನಿಮಗೆ ಏನಾದರೂ ಏರ್ ಫಾಲ್ ಆಗ್ತಿತ್ತು, ತಲೆ ಕೂದಲು ಉದುರುತ್ತಿತ್ತು ಅಂದರೆ ಸೋ ಅದಕ್ಕೆ ಮೇನ್ ರೀಸನ್ ಬಂದು ಮಾರ್ಕೆಟಲ್ಲಿ ಸಿಗ್ತಿರುವಂಥ ವೈಟ್ ಆಯಿಲ್ ಮಿಕ್ಸ್ಡ್ ಕೋಕೋನಟ್ ಆಯಿಲ್. ಅಂದರೆ ಸಹಜವಾಗಿ ಕೊಬ್ಬರಿ ಎಣ್ಣೆಯಲ್ಲಿ ವೈಟ್ ಆಯಿಲನ್ನು ಹೆಚ್ಚಾಗಿ ಬಳಸ್ತಾರೆ. ಸೋ ಅದಕ್ಕೋಸ್ಕರ ನೀವೇನಾದರೂ ಶುದ್ಧ ಕೊಬ್ಬರಿ ಎಣ್ಣೆನ ಅಥವಾ ಶುದ್ಧ ಗಾಣದ ಕೊಬ್ಬರಿ ಎಣ್ಣೆನ ಸರ್ಚ್ ಮಾಡ್ತಿದ್ದೀರಿ ಅಂದರೆ ನೀವು ವರ್ಧನ ಆರ್ಗ್ಯಾನಿಕ್ಸ್ ಕೊಬ್ಬರಿ ಎಣ್ಣೆನ ಒಂದ್ಸಲ ಬಳಸಿ ನೋಡಿ. ಇದರಿಂದ ತಲೆ ಕೂದಲು ಉದುರುವಿಕೆ ನಿಲ್ಲೋದಲ್ಲದೆ ನೀವು ಇದನ್ನು 100% ಪ್ಯೂರ್ ಆಗಿರೋದ್ರಿಂದ ಡೈರೆಕ್ಟಾಗಿ ಸೇವನೆ ಮಾಡ್ಬೋದು ಅಥವಾ ಅಡುಗೆಗೂ ಕೂಡ ಬಳಸ್ಬೋದು. ಸೋ ಸುದ್ದಿ ಏನಂತ ನೋಡೋದಾದರೆ ಕೆನಡಾದು ಒಂದು ಇಶ್ಯೂ ಆಗಿತ್ತು, ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ನಮ್ಮ ಚಾನಲಲ್ಲಂತೂ ಅದ್ರ ಬಗ್ಗೆ ಹೆಚ್ಚಾಗಿ ವಿಡಿಯೋಸ್ ಮಾಡಿದ್ವಿ. ಹರ್ದೀಪ್ ಸಿಂಗ್ ನಿಜಾರನ್ನು ಭಾರತದ ರಾ ಅಥವಾ ಭಾರತದ ಇಂಟೆಲಿಜೆನ್ಸ್ ಸಹಾಯ ಪಡ್ಕೊಂಡು ಇಲ್ಲಿ ಕೆನಡಾದಲ್ಲಿ ಸಾಯಿಸಿದ್ದಾರೆ ಅಂತ ಜಸ್ಟಿನ್ ಟ್ರೂಡೋ ಅವರು ಅದು ಕೂಡ ಪಾರ್ಲಿಮೆಂಟಲ್ಲಿ ಆರೋಪ ಮಾಡಿದ್ರು. ಅದಾದ ನಂತರ ಭಾರತ ಕೂಡ ಹೇಳ್ತು ಸೈಲೆಂಟ್ ಆಗಿ. ಮೊದಲು ಮಾತಿನಿಂದ ಹೇಳ್ತು, ಇಲ್ಲ ನಾವು ಆ ರೀತಿ ಮಾಡಿಲ್ಲ, ನಿಮ್ಗೇನಾದರೂ ಅಷ್ಟು ಡೌಟ್ ಇತ್ತು ಅಂದರೆ ಸಾಕ್ಷಿಗಳನ್ನು ಕೊಡಿ, ಅದನ್ನು ನಾವು ಪರಿಶೀಲಿಸ್ತೀವಿ ಅಂತ. ಆದರೆ ಜಸ್ಟಿನ್ ಟ್ರೂಡೋ ಅವರು ಇರಲಾರ್ದೆ ಮತ್ತೆ ಪದೇ ಪದೇ ಆರೋಪಗಳನ್ನು ಭಾರತಕ್ಕೆ ಮಾಡ್ತಿದ್ರು. ಆದರೆ ಭಾರತ ಏನು ಮಾಡ್ತು ಅಂದರೆ ಫಸ್ಟ್ ಸೈಲೆಂಟ್ ಆಗಿ ಇಂಡೈರೆಕ್ಟಾಗಿ ಏನೇನು ಕೌಂಟರ್ಗಳನ್ನು ಕೊಡಬೇಕೋ ಎಲ್ಲವನ್ನ ಕೊಡ್ತು. ಆದರೆ ಅಷ್ಟಾದರೂ ಕೂಡ ಕೆನಡಾ ಬುದ್ಧಿ ಕಲ್ತಿರಲಿಲ್ಲ. ಅದಕ್ಕೆ ಭಾರತ ಏನು ಮಾಡ್ತು ಅಂದರೆ ಕೆನಡಾದ 41 ಡಿಪ್ಲೊಮೇಟ್ಸ್ನ ಭಾರತದಿಂದ ರಿಮೂವ್ ಮಾಡಿತ್ತು. ಅದಕ್ಕೆ ಇಡೀ ವಿಶ್ವಾದ್ಯಂತ ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ಗಳು ಏನಂತ ಹೇಳಿತ್ತು ಅಂದರೆ ಅಂದರೆ ಕೆನಡಾನೇ ಬೇಕು ಅಂತ ಭಾರತದಿಂದ ರಿಟರ್ನ್ ತಗೊಂಡೋಗೆ. ಅಂದರೆ ನಾನು ನಿಮಗೊಂದು ಒಂದೀಗ ಪೋಸ್ಟ್ ಹಾಕ್ತಿದ್ದೀನಿ, ಕೆನಡಾ ಪುಲ್ಸ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಭಾರತ ರಿಮೂವ್ ಮಾಡಿರೋದು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅಂದರೆ ಇಂಟರ್ನ್ಯಾಷನಲ್ ಎಲ್ಲ ಕೂಡ ಇಂಡಿಯಾ ಆಪೋಸಿಟ್ ಆಗಿ ಪೋಸ್ಟ್ ಮಾಡಿದ್ರು. ಆದರೆ ಭಾರತ ಹೇಳಿದ್ದಕ್ಕೆ ಕೆನಡಾ ಅವರ ಡಿಪ್ಲೊಮೇಟ್ಸನ್ನು ವಾಪಸ್ ಕರೆದುಕೊಂಡ್ರು ಅಂತ ಹೇಳ್ಬೋದು. ಈಗ ಮತ್ತೊಂದು ಶಾಕ್ ಏನಂದರೆ ಕೆನಡಾಗೆ ತುಂಬ ಆದಾಯ ಬರ್ತಿದ್ದು ಅವರ ಯೂನಿವರ್ಸಿಟಿಗಳ ಮೂಲಕ. ಅಂದರೆ ತುಂಬ ವಿದೇಶಗಳಿಂದ ಕೆನಡಾಗೆ ಓದೋದಕ್ಕೆ ಹೋಗ್ತಿದ್ರು. ಆದರೆ ಈಗ ಭಾರತದಿಂದ ಯಾರು ಕೆನಡಾಗೆ ಓದಬೇಕು ಅಂತ ಹೋಗ್ತಿದ್ರು ಅದರಲ್ಲಿ ಬರೋಬ್ಬರಿ 40% ಅನ್ನೋದು ಡಿಕ್ರೀಸ್ ಆಗಿದೆ. ಅಂದರೆ ಯಾರೂ ಕೂಡ ಕೆನಡಾಗೆ ಹೋಗಿ ಓದೋದಕ್ಕೆ ಇಂಟ್ರೆಸ್ಟನ್ನು ತೋರಿಸ್ತಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ, ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಒಂದು ಬಂದುಬಿಟ್ಟು ಡಿಪ್ಲೊಮೆಸಿ, ಅಂದರೆ ನಮಗೂ ಮತ್ತೆ ಕೆನಡಾಗೆ ಇರುವಂಥ ಡಿಪ್ಲೊಮೆಸಿ. ಈವೆನ್ ಭಾರತ ಒಂದು ಅಡ್ವೈಸರಿಯನ್ನು ಕೂಡ ರಿಲೀಸ್ ಮಾಡಿತ್ತು, ಕೆನಡಾದಲ್ಲಿ ಆ್ಯಂಟಿ ಇಂಡಿಯಾ ಎಲಿಮೆಂಟ್ಸ್ ಅನ್ನೋದು ಜಾಸ್ತಿ ಆಗ್ತಿದೆ. ಸೊ ಭಾರತದಿಂದ ಯಾರಾದರೂ ಕೆನಡಾಗೆ ಹೋಗೋರು ಸ್ವಲ್ಪ ಸೇಫ್ ಆಗಿರಿ ಅಂತ. ಮತ್ತೆ ಇನ್ನೊಂದು, ಕೆನಡಾದಲ್ಲೂ ಕೂಡ ಹಲವಾರು ಭ್ರಷ್ಟಾಚಾರದ ಆರೋಪಗಳು ಕೇಳಿಬರ್ತಿದೆ. ಅಂದರೆ ಅಲ್ಲೂ ಕೂಡ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಬೋದು. ಮತ್ತು ಕೆನಡಾ ಯೂನಿವರ್ಸಿಟಿಯಲ್ಲಿ ಯಾರ್ಯಾರು ಗ್ರ್ಯಾಜುಯೇಷನನ್ನು ಮುಗಿಸಿದರೋ ಅವ್ರಿಗೆ ತುಂಬ ಕಡೆ ಈಗಲೂ ಕೂಡ ಕೆಲಸ ಸಿಗ್ತಿಲ್ಲ. ಅದಕ್ಕೋಸ್ಕರ ಯಾರೂ ಕೂಡ, ಅಂದರೆ ಭಾರತೀಯರಾಗಿರ್ಬೋದು ಅಥವಾ ಬೇರೆ ದೇಶದವರು ಕೂಡ ಅಷ್ಟೊಂದು ಮುಖ ಮಾಡ್ತಿಲ್ಲ ಕೆನಡಾ ಯೂನಿವರ್ಸಿಟಿಗೆ. ಇದುವರೆಗೂ ಕೆನಡಾದ GDPಗೆ, ಅಂದರೆ ಬೇರೆ ದೇಶಗಳಿಂದ ಹೋಗಿ ಓದ್ಕೊಳ್ತಾ ಇದ್ದಂಥ ಸ್ಟೂಡೆಂಟ್ಸ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ರು ಅಂದರೆ ಸರಿಸುಮಾರು $22 billion. ಅದರಲ್ಲಿ ಕೇವಲ ನಮ್ಮ ಭಾರತೀಯ ವಿದ್ಯಾರ್ಥಿಗಳೇ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ರು ಅಂದರೆ ಸರಿಸುಮಾರು $10.2 billion. ಅಂದರೆ ನಮ್ಮ ಸ್ಟೂಡೆಂಟ್ಸಿಂದ ಕೆನಡಾಗೆ ಆದಾಯ ಬರ್ತಿತ್ತು. ಆದರೆ ಈಗೇನಾಗಿದೆ ಅಂದರೆ ಅದು ತುಂಬ ಡಿಕ್ರೀಸ್ ಆಗಿದೆ. ಅಂದರೆ ಸರಿಸುಮಾರು 50% ಅಷ್ಟು ನಮ್ಮ ಭಾರತೀಯ ಮೂಲದ ಸ್ಟೂಡೆಂಟ್ಗಳು ಅನ್ನೋದು ಕೆನಡಾದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ರು. ಆದರೆ ಈಗ ಆ ಗ್ರಾಫ್ ಅನ್ನೋದು ತುಂಬ ಡಿಕ್ರೀಸ್ ಆಗಿದೆ. ಮತ್ತು ಇಡೀ ವಿಶ್ವಾದ್ಯಂತ ಯಾರು ಕೆನಡಾ ಯೂನಿವರ್ಸಿಟಿಗಳಿಗೆ ಓದೋದಕ್ಕೆ ಹೋಗ್ತಿದ್ರು ಅದರಲ್ಲೂ ಕೂಡ ಇಳಿಮುಖ ಕಂಡಿದೆ ಅಂತೇಳ್ಬಿಟ್ಟು ತಿಳಿದು ಬರ್ತಿದೆ. ಇದು ಕೆನಡಾಗೆ ಮತ್ತೊಂದು ದೊಡ್ಡ ಶಾಕ್ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈಗೇನು 40% ಇದೆಯೋ ಅದು ಮತ್ತಷ್ಟು ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇದೆ, ಕೆನಡಾಗೆ ದೊಡ್ಡ ಹೊಡೆತ ಕೊಟ್ಟಂಗೆ ಅಂತ ಹೇಳ್ಬೋದು. ಇದು ನಿಜಕ್ಕೂ ಜಸ್ಟಿನ್ ಟ್ರೂಡೋ ಅವ್ರಿಗಾಗಿರ್ಬೋದು, ಕೆನಡಾ ಅವ್ರಿಗಾಗಿರ್ಬೋದು ತುಂಬ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಮತ್ತು ಮೈನಾಗಿ ಜಸ್ಟಿನ್ ಟ್ರೂಡೋ ಅವರ ಪಾಪ್ಯುಲಾರಿಟಿ ಬಿದ್ದಿದೆ, ನೆಕ್ಸ್ಟ್ ಟೈಮ್ ಎಲೆಕ್ಷನಲ್ಲಿ ಗೆಲ್ಲಲ್ಲ, ಅದೆಲ್ಲ ಕೂಡ ಗೊತ್ತಿರುವಂಥ ಸುದ್ದಿ. ಮತ್ತೊಂದು ಸುದ್ದಿ ಏನಂದರೆ ಈ ಪನ್ನು ತುಂಬ ವಿಚಾರಗಳಿಗೆ ಈಗ ಕಾಂಟ್ರವರ್ಸಿ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ಏರ್ ಇಂಡಿಯಾ ವಿಮಾನವನ್ನು ನಾವು ಅಟ್ಯಾಕ್ ಮಾಡ್ತೀವಿ ಕೆನಡಾದಲ್ಲಿ ಅಂತೇಳ್ಬಿಟ್ಟು ವಾರ್ನಿಂಗನ್ನು ಕೊಟ್ಟಿದ್ರು. ಆನಂತರ ಸುದ್ದಿಯನ್ನು ನೋಡ್ಕೊಳ್ಳೋದಾದರೆ ಗುರುಪತ್ವಂತ್ ಸಿಂಗ್ ಪನ್ನು, ಅಂದರೆ ಈಗ ಸದ್ಯಕ್ಕೆ ಅಮೆರಿಕದಲ್ಲಿದ್ದಾನೆ, ಬಟ್ ಅಮೆರಿಕದಲ್ಲೇ ಎಕ್ಸಾಕ್ಟ್ ಆಗಿದ್ದಾನೆ ಅಂತೇಳ್ಬಿಟ್ಟು ಗೊತ್ತಿಲ್ಲ, ಮೇ ಬಿ ಬೇರೆ ದೇಶದಲ್ಲೂ ಇರ್ಬೋದು, ಬಟ್ 90% ಅಮೆರಿಕದಲ್ಲೇ ಇದ್ದಾನೆ. ಇವ್ರನ್ನ ಅಮೆರಿಕ ಕೂಡ ಸೇವ್ ಮಾಡ್ತಿದೆ. ಏನಕ್ಕೆ ಸೇವ್ ಮಾಡ್ತಿದೆ ಅಂತ ಗೊತ್ತಿಲ್ಲ. ಇವನ್ನ ಎತ್ತೋದಿಕ್ಕೆ ನಮ್ಮ ಭಾರತದ ರಾ ಅಥವಾ ನಮ್ಮ ಇಂಟೆಲಿಜೆನ್ಸ್ ಕೆಲಸ ಮಾಡ್ತಿದೆ ಅಂತೇಳ್ಬಿಟ್ಟು ಅಮೆರಿಕ ಒಂದು ವಾರ್ನಿಂಗನ್ನು ಕೂಡ ಕೊಟ್ಟಿತ್ತು. ಮತ್ತು ನಮ್ಮ ಒಂದು ಆಫೀಸರ್ನ ಅಮೆರಿಕದ ಇಂಟೆಲಿಜೆನ್ಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಅಂತ ಕೂಡ ತಿಳಿದು ಬರ್ತಿದೆ. ಆದರೂ ಕೂಡ ಈ ಪನ್ನು ಈ ಹಿಂದೆ ಒಂದು ವಾರ್ನಿಂಗನ್ನು ಕೊಟ್ಟಿದ್ರು, ಅಂದರೆ ಏರ್ ಇಂಡಿಯಾ ವಿಮಾನ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ, ಸೊ ಯಾರು ಕೂಡ, ಅಂದರೆ ಯಾರು ಸಿಂಗ್ಗಳಿದ್ದರೋ ಅವರು ಟ್ರಾವೆಲ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಆನಂತರ ಸುದ್ದಿ ನೋಡೋದಾದರೆ ಈ ಗುರುಪತ್ವಂತ್ ಸಿಂಗ್ ಪನ್ನು ಅನ್ನೋರಿದಾರಲ್ವಾ, ಇವ್ರನ್ನ ಅಮೆರಿಕ ಗೌರ್ಮೆಂಟ್ ಏನಕ್ಕೆ ಸೇವ್ ಮಾಡ್ತಿದೆ ಅಂತ ಗೊತ್ತಿಲ್ಲ. ಈ ಹಿಂದೆ ಹಲವಾರು ಬಾರಿ ಇವರು ನರೇಂದ್ರ ಮೋದಿ ಅವರಿಗೆ ಒಂದು ವಾರ್ನಿಂಗನ್ನು ಕೊಟ್ಟಿದ್ರು, ಅಂದರೆ ನಾವು ನಿಮ್ಮನ್ನು ಸಾಯಿಸ್ತೀವಿ ಅಂತ. ಅದಾದ ನಂತರ
ಜೈಶಂಕರ್ ಅವರಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ರು, ಪ್ರಾಣ ಬೆದರಿಕೆಯನ್ನು ಹಾಕಿದ್ರು. ಅವಾಗ ಜೈಶಂಕರ್ ಅವರಿಗೆ ಸೆಕ್ಯೂರಿಟಿಯನ್ನು ಕೂಡ ಜಾಸ್ತಿ ಮಾಡ್ತು. ಅದಾದ ನಂತರ ಅಮಿತ್ ಶಾ ಅವರಿಗೂ ಕೂಡ ಪ್ರಾಣ ಬೆದರಿಕೆಯನ್ನು ಹಾಕ್ತು, ಮತ್ತೆ ಭಾರತವನ್ನು ಪೀಸ್ ಪೀಸ್ ಆಗಿ ಮಾಡ್ತೀವಿ, ಪಂಜಾಬನ್ನು ಸಪರೇಟ್ ದೇಶವನ್ನಾಗಿ ಮಾಡ್ತೀವಿ ಅಂತ ಬಿಟ್ಟು ತುಂಬ ಬೆದರಿಕೆಗಳನ್ನು ಹಾಕಿದ್ರು. ಇತ್ತೀಚೆಗೆ ಕೂಡ ಏರ್ ಇಂಡಿಯಾ ವಿಮಾನವನ್ನು ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಬಿಟ್ಟು ಇದೇ ಪಣ್ಣು ಅವರು ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಅದಕ್ಕೆ ಭಾರತ ಕೆನಡಾಗೆ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡಿತ್ತು, ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡಿ ಅಂತ. ಈಗ ಮತ್ತೊಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾನೆ ಅಥವಾ ಬೆದರಿಕೆಯನ್ನು ಹಾಕಿದ್ದಾನೆ ಅಂತ ಹೇಳ್ಬೋದು. ಏನಪ್ಪಾ ಅಂದರೆ ಪಾರ್ಲಿಮೆಂಟ್ ಮೇಲೆ, ನ್ಯೂ ಪಾರ್ಲಿಮೆಂಟ್ ಮೇಲೆ ಡಿಸೆಂಬರ್ 13ರ ಒಳಗೆ ಅಥವಾ ಡಿಸೆಂಬರ್ 13ನೇ ತಾರೀಕು ನಾನು ಅಟ್ಯಾಕ್ ಮಾಡ್ತೀನಿ ಅಂದರೆ ಈ ಸಿಖ್ ಏನು ಖಲಿಸ್ತಾನೆ ಟೆರರಿಸ್ಟ್ಗಳಿದ್ದಾರೋ ಅವರನ್ನೆಲ್ಲ ಸೇರಿಸ್ಕೊಂಡು ಅಟ್ಯಾಕ್ ಮಾಡ್ತೀನಿ, ಅಥವಾ ಭಾರತದಲ್ಲೇ ಯಾರನ್ನಾದರೂ ಸೇರಿಸ್ಕೊಂಡು ಅಂದರೆ ಅಪಾಯಿಂಟ್ ಮಾಡಿ ಅವ್ರಿಗಿಷ್ಟೋ ಅಂತ ಅಮೌಂಟ್ ಕೊಟ್ಟು ನಾನು ಅಟ್ಯಾಕ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಈ ಮೂಲಕ ದಿಲ್ಲಿ ಪೊಲೀಸ್ ಆಗಿರ್ಬೋದು ಅಥವಾ ಭಾರತದ ಇಂಟೆಲಿಜೆನ್ಸ್ ಆಗಿರ್ಬೋದು ತುಂಬ ಹೈ ಅಲರ್ಟ್ ಆಗಿದೆ, ಅಂದರೆ ಏನಾದರೂ ಅಟ್ಯಾಕ್ ಆಗುತ್ತಾ ಅಂತ. ಅಂದರೆ ಇದಕ್ಕೆ ಯಾರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದಾರೆ ಅಂದರೆ ಅಫ್ಜಲ್ ಗುರು. ಈ ಅಫ್ಜಲ್ ಗುರು ಯಾರು ಅಂದರೆ 2001ನೇ ಇಸ್ವಿಯಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮೇನ್ ಕಾರಣ ಇವರೇ, ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದು ಕೂಡ ಇವರೇ. ಆದರೆ ಅವತ್ತು ನಮ್ಮ ಯೋಧರು ಮತ್ತು ಅಲ್ಲಿ ದೆಲ್ಲಿಯಲ್ಲಿ ಏನು ಪೊಲೀಸರು ಇದ್ದರು ಅವರು ಇಡೀ ಪಾರ್ಲಿಮೆಂಟ್ನ ಸೇವ್ ಮಾಡಿದ್ರು ಅಂತ ಹೇಳ್ಬೋದು. ಅವರ ಪ್ರಾಣವನ್ನು ತ್ಯಾಗ ಮಾಡಿ ಯಾರು ಪಾರ್ಲಿಮೆಂಟ್ ಒಳಗಡೆ ಇದ್ದಾರೆ, MPಗಳಾಗಿರ್ಬೋದು ಅಥವಾ ಪ್ರಧಾನಮಂತ್ರಿಗಳಾಗಿರ್ಬೋದು, ಎಲ್ಲರನ್ನು ಕೂಡ ಸೇವ್ ಮಾಡಿದ್ರು ಅಂತ ಹೇಳ್ಬೋದು. ಅವರನ್ನು ಸ್ಫೂರ್ತಿಯಾಗಿಟ್ಕೊಂಡು ಈ ಗುರು ಪತ್ವಂತ್ ಸಿಂಗ್ ಪಣ್ಣು ಅನ್ನೋರು ಮತ್ತೆ ಭಾರತದ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ತಿಳಿದು ಬರ್ತಿದೆ. ಅಂದರೆ ಇವನು ಹಿಂದೆ ಕೂಡ ಹಲವಾರು ಬಾರಿ ವಾರ್ನಿಂಗ್ಗಳನ್ನು ಕಂಟಿನ್ಯೂಸ್ ಆಗಿ ಕೊಡ್ತಿದ್ದಾನೆ, ಈಗಲೂ ಕೂಡ ಕೊಟ್ಟಿದ್ದಾನೆ. ಹಾಗಂತ ನೆಗ್ಲೆಕ್ಟ್ ಮಾಡೋದು ಬೇಡ, ಹೈ ಅಲರ್ಟ್ ಆಗಿ ಇರೋಣ ಅಂತ ಬಿಟ್ಟು ಭಾರತ ಸರ್ಕಾರ ಕೂಡ ಇದರ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂತ ತಿಳಿದು ಬರ್ತಿದೆ. ಮತ್ತೆ ಕೆನಡಾ ಏನು 41 ಡಿಪ್ಲೊಮೇಟ್ಸ್ನ ರಿಮೂವ್ ಮಾಡಿದ್ವು ಅವ್ರನ್ನ ಮತ್ತೆ ದಯವಿಟ್ಟು ಸೇರಿಸ್ಕೊಳ್ಳಿ ಅಂತ ಬಿಟ್ಟು ಭಾರತದ ಬಳಿ ರಿಕ್ವೆಸ್ಟ್ ಅನ್ನ ಇಟ್ಟಿದೆ. ಏನಕ್ಕಂದ್ರೆ ಕೆನಡಾದ ರಾಯಭಾರಿ ಕಚೇರಿಗಳು ಭಾರತದಲ್ಲಿ ತುಂಬಾ ಇತ್ತು. ಸೊ ಅವಾಗ ಕೆನಡಾಗೆ ಯಾರ್ಯಾರು ಹೋಗ್ತಾರೋ ಭಾರತದ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಟೂರಿಸಂಗಾಗಿರ್ಬೋದು ಅವ್ರಿಗೆ ವೀಸಾ ಅನ್ನೋದು ಈಸಿಯಾಗಿ ಸಿಕ್ತಿತ್ತು. ಆದ್ರೆ ಈಗ ಏನಾಗ್ತಿದೆ ಅಂದ್ರೆ ಅವರ ಡಿಪ್ಲೊಮೇಟ್ಸ್ ಕಡಿಮೆ ಇರೋದ್ರಿಂದ ಮತ್ತೆ ಫಸ್ಟ್ ಅವರ ರಾಯಭಾರಿ ಕಚೇರಿಗಳು ಅನ್ನೋದು ತುಂಬಾ ಕಡೆ ಇತ್ತು. ಆದ್ರೆ ಈಗ ಕೇವಲ ದೆಲ್ಲಿಯಲ್ಲಿ ಮಾತ್ರ ಇದೆ. ಅಂದ್ರೆ ನಾವೇನಾದ್ರೂ ಕೆನಡಾಗೆ ಹೋಗ್ಬೇಕಂದ್ರೂ ಕೂಡ ವೀಸಾ ಸಿಗೋದು ಅನ್ನೋದು ತುಂಬಾ ಲೇಟ್ ಆಗ್ತಿದೆ. ಸೊ ಅದರಿಂದ ಕೆನಡಾಗೆ ತುಂಬಾ ದೊಡ್ಡ ಲಾಸ್ ಆಗ್ತಿದೆ. ದಯವಿಟ್ಟು ನಮಗೆ 41 ಜನ ಏನ್ ಡಿಪ್ಲೊಮೇಟ್ಸ್ನ ರಿಮೂವ್ ಮಾಡಿದ್ರು. ಮತ್ತೆ ಬೆಂಗಳೂರಲ್ಲೂ ಕೂಡ ಅವರ ಎಂಬೆಸಿ ಇತ್ತು, ಅದನ್ನು ಕೂಡ ಭಾರತ ಸರ್ಕಾರ ಕ್ಲೋಸ್ ಮಾಡಿತು. ಸೊ ಮತ್ತೆ 41 ಡಿಪ್ಲೊಮೇಟ್ಸ್ನ ದಯವಿಟ್ಟು ಕರೆದುಕೊಳ್ಳಿ ಅಂತ ಬಿಟ್ಟು ಕೆನಡಾ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಮತ್ತೆ ಈ ಪಣ್ಣು ಈಗ ಮತ್ತೆ ಪ್ರಾಣ ಬೆದರಿಕೆಯನ್ನು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡೋದನ್ನಾಗಿ ಕಂಟಿನ್ಯೂ ಮಾಡ್ತಿದ್ದಾನೆ ಅಂತ ಹೇಳಿದ್ದಾರೆ. 2001ರಲ್ಲಿ ಯಾವ ರೀತಿಯಾಗಿತ್ತು ಅಂದರೆ ಈ ಯೋಧರು ಏನು ಪ್ರಾಣವನ್ನು ಕೊಟ್ಟು MPಗಳನ್ನಾಗಿರ್ಬೋದು ಪ್ರಧಾನಮಂತ್ರಿಗಳನ್ನು ಸೇವ್ ಮಾಡಿದ್ರು, ಆ ಟೈಮಲ್ಲಿ ಆಲ್ಮೋಸ್ಟ್ ಯುದ್ಧ ಆಗಬೇಕಾಗಿತ್ತು ಭಾರತಕ್ಕೆ ಮತ್ತು ಪಾಕಿಸ್ತಾನ್ಗೆ. ಮತ್ತೆ ಎರಡೂ ದೇಶ ಸ್ಟ್ಯಾಂಡ್ ಅಪ್ ಆಗಿದ್ವು. ಅಂದರೆ ಭಾರತದ ಗಡಿಯಲ್ಲಿ ನಮ್ಮ ಯೋಧರು, ಪಾಕಿಸ್ತಾನ್ ಗಡಿಯಲ್ಲಿ ಅವರ ಯೋಧರು, ಯಾವುದೇ ಕಾರಣಕ್ಕೂ ಬೇಕಿದ್ರು ಕೂಡ ಯುದ್ಧ ಯಾವ ಟೈಮಲ್ಲಿ ಬೇಕಿದ್ರು ಹಾಕ್ಬೋದಾಗಿತ್ತು. ಸರಿಸುಮಾರು 2001ರಿಂದ 2002ರವರೆಗೂ ಇದೇ ರೀತಿ ಪರಿಸ್ಥಿತಿ ಇತ್ತು. ಇನ್ನೇನು ಭಾರತ ಯುದ್ಧ ಮಾಡೋ ಚಾನ್ಸ್ ಇತ್ತು, ಆದರೂ ಕೆಲವು ಕಾರಣಾಂತರಗಳಿಂದ ಭಾರತನೇ ಸೈಲೆಂಟ್ ಆಯಿತು ಅಂತ ಹೇಳ್ಬೋದು. ಇಷ್ಟು ಕೂಡ ಈಗಿರುವಂಥ ಮಾಹಿತಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಕೆನಡಾದ 41 ಡಿಪ್ಲೊಮೇಟ್ಸ್ನ ಭಾರತಕ್ಕೆ ಮತ್ತೆ ಸೇರಿಸ್ಕೋಬೇಕಾ, ಅಥವಾ ಭಾರತದಲ್ಲಿ ಕೆನಡಾದ ಎಂಬೆಸಿಗಳನ್ನು ಜಾಸ್ತಿ ಓಪನ್ ಮಾಡಬೇಕಾ, ಮತ್ತು ಈ ಗುರು ಪತ್ವಂತ್ ಸಿಂಗ್ ಪನ್ನುವನ್ನು ಏನು ಅರೆಸ್ಟ್ ಮಾಡಬೇಕು ಅಥವಾ ಯಾರೋ ಮರ್ಡರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೋ ಅವರು ಆದಷ್ಟು ಬೇಗ ಮಾಡಬೇಕಾ? ಅಂದರೆ ಅಮೆರಿಕ ಕೂಡ ಒಂದು ವಾರ್ನಿಂಗನ್ನು ಕೊಟ್ಟಿತ್ತು ಭಾರತಕ್ಕೆ, ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಪ್ರಜೆಯನ್ನು ನೀವು ಮುಟ್ಟೋಂಗಿಲ್ಲ ಅಂತ. ಏನಕ್ಕಂದರೆ ಭಾರತ ಒಂದು ರೀತಿ ಪ್ಲಾನನ್ನು ಮಾಡಿರುತ್ತೆ, ಭಾರತದ ಯಾರೋ ಅಪರಿಚಿತ ವ್ಯಕ್ತಿಗಳು ಗುರು ಪತ್ವಂತ್ ಸಿಂಗ್ ಪಣ್ಣುನ ಮರ್ಡರ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಅದು ಅಮೆರಿಕದ ಇಂಟೆಲಿಜೆನ್ಸ್ಗೆ ಗೊತ್ತಾಗಿ ಭಾರತಕ್ಕೆ ಒಂದು ರೀತಿ ವಾರ್ನಿಂಗನ್ನು ಕೊಟ್ಟಿತ್ತು. ಅದಾದ ನಂತರ ಭಾರತದ ಯಾರೋ ಆಫೀಸರ್ನು ಕೂಡ ಅಮೆರಿಕದ ಇಂಟೆಲಿಜೆನ್ಸ್ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಿದೆ. ಇದರಿಂದ ಅಂದರೆ ಕೆನಡಾಗೆ ಮತ್ತು ಭಾರತಕ್ಕೆ ಯಾವ ರೀತಿ ರಿಲೇಷನ್ಸ್ ಹಾಳಾಯಿತು, ಅದೇ ರೀತಿ ಅಮೆರಿಕಾಗೆ ಮತ್ತು ಭಾರತಕ್ಕೆ ಏನಾದರೂ ಹಾಳಾಗುತ್ತೆ ಅಂದರೆ ಖಂಡಿತ ಇಲ್ಲ. ಇದನ್ನು ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ ಎರಡೂ ದೇಶ ಕೂಡ. ಆದರೆ ಯಾಕೆ ಅಮೆರಿಕ ಗುರು ಪತ್ವಂತ್ ಸಿಂಗ್ ಪಣ್ಣು ಒಂದು ಟೆರರಿಸ್ಟನ್ನು ಇಷ್ಟೊಂದು ಸೇವ್ ಮಾಡ್ತಿದೆ ಅಂತ ಗೊತ್ತಿಲ್ಲ. ಏನೇ ಆಗಲಿ ಇದ್ರ ಬಗ್ಗೆ ನಾವು ಕೂಡ ಎಚ್ಚರವಾಗಿರೋದು ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.